ಮುಂದೆ ಏನಾಗ್ಯದ ಅಂದ್ರೆ ಲೋಕಲ್ ಬಾಡಿ ಕಾರಣಾಂತರಗಳಿಂದ ಅಸ್ತಿತ್ವಕ್ಕೆ ಬಂದಿಲ್ಲ, ಬಟ್ ಬರಬೇಕು. ನಾವೆಲ್ಲ ವಿಕೇಂದ್ರೀಕರಣದ ವ್ಯವಸ್ಥೆ ಮೇಲೆ ವಿಶ್ವಾಸ ಇಟ್ಟವು, ವೆದರ್ ಇಟ್ ಈಸ್ ಪಂಚಾಯತಿ ಗ್ರಾಮ ಪಂಚಾಯತಿ ಮಾತ್ರ ಇನ್ವಾಲ್ವ್ಮೆಂಟ್ ಅವರು. ತಾಲೂಕು ಪಂಚಾಯತಿ ಚುನಾವಣೆ ಆಗಲಿಲ್ಲ, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಲಿಲ್ಲ, ಟಿ ಎಮ್ ಸಿ ಚುನಾವಣೆ ಅಧಿಕಾರಿ ಇದ್ದರೂ ಸಹಿತ ಕೋರ್ಟ್ಗಳಿಂದ ಆ ಓ ಬಿ ಸಿ ಕ್ಯಾಟಗರಿ ಮೇಂಟೈನ್ ಮಾಡೋ ಕಲೆ ಬಿಕಾಸ್ ಆಫ್ ದ್ಯಾಟ್ ಇಶ್ಯೂ ಅದು ಸಹಿತ ಇವತ್ತು ಕಾನ್ಸ್ಟಿಟ್ಯೂಟ್ ಆಗಿಲ್ಲ. ನನಗೆ ಎಲ್ಲ ಕಿತ ಕೇಟ ಏನಂತ ಮುನ್ಸಿಪಾಲಿಟಿ ಮೆಂಬರ್ಗಳ ಅವಧಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಪಾಪ ಅವ್ರು ಏನು ಅವ್ರು ಅವಧಿ ಸಿಗ್ತದಲ್ಲಿ ಫಸ್ಟ್ ಡೇ ಆಫೀಸ್ ಚಾರ್ಜ್ ತೊಗೊಳೋದು ಹಿಡಿದು ಅಂದರೆ ತಡ ಹಿಡಿದು ಹಿಡಿತಿತ್ತು. ಇವರು ಮೊದಲೊಂದು ಅವಧಿ ಮುಗಿಸ್ಕೊಂಡಂಗೆ ಎರಡನೇ ಅವಧಿ ಒಳಗೆ ನಮ್ಮನ್ನೇ ಯು ಡಿ ರಿವ್ಯೂ ಮಾಡೋಳಗೆ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರೆಸ್ ಫೆಸಿಲಿಟೀಸ್ ಬಂದಿರಲ್ಲ, ಮೆಟ್ರೋ ಇರ್ಬೋದು, ಯು ಡಿ ಅಲ್ಲ ಬಿ ಬಿ ಎಂ ಪಿ ಬಿ ಡಿ ಎ ಅಲ್ಲ ಅಂತ ಮೀಡಿಯನ ಒಂದು ಒಂದು ವಿಚಾರ ಮಾಡಿದ್ರೆ ಪಾಪಿ ಮೆಂಬರ್ಗಳ ಪರಿಸ್ಥಿತಿ ಏನು ಇವತ್ತಿಗೆ ವರ್ಷಗಟ್ಟಲೆ ಅವ್ರಿಗೆ ಅಧಿಕಾರವೂ ಇಲ್ಲ ಮತ್ತು ಅವ್ರ ಅವಧಿನೂ ಮುಗಿತದೆ ಅಂದರೆ ಇವೆಲ್ಲ ವೈಜ್ಞಾನಿಕ ವಿಚಾರಗಳನ್ನು ಸರ್ಕಾರಗಳು ಪರಿಶೀಲಿಸಬೇಕಾಗ್ತದೆ. ಈ ದೇಶದ ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ನಮಗೆಲ್ಲ ಗೌರವ ಅದ, ಆದರೆ ನ್ಯಾಯಾಂಗನೂ ಸಹಿತ ತ್ವರಿತವಾಗಿ ಎಲ್ಲಿ ನೀಡಬೇಕು ಅಲ್ಲಿ ನೀಡಬೇಕಾಗ್ತದೆ ಆದ್ಯತೆಗಳು. ನಾನು ಅದೊಂದೇ ಹೇಳಂಗಿಲ್ಲ, ಇಲ್ಲೇ ನಮ್ಮೊಂದು ರೂಢ ಕೆಟ್ಟ ಅನಿಸ್ತದೆ. ನಾನು ಆ ಮಹಾವೀರ ಸರ್ಕಲ್ಗೆ ಹೋದೆ ಅಂದರೆ ಅಲ್ಲಿ ಒಂದು ನ್ಯಾಯಾಂಗದ ವ್ಯವಸ್ಥೆ ಕಂಡಾಗ ಎಷ್ಟು ಜನ ಫ್ಲೋಟಿಂಗ್ ಪಾಪ್ಯುಲೇಷನ್ ಇಂಡಿಯಾಗೆ ಡೈಲಿ ಎಷ್ಟು ಮಂಡೆ ತಿಳಿದ್ರೆ ಬೆನಸಡೆ 1 lakh ಅಬೋವ್ ಫ್ಲೋಟಿಂಗ್ ಪಾಪ್ಯುಲೇಷನ್, ಕನಿಷ್ಠ 13,000 ವೆಹಿಕಲ್ ಮೂಮೆಂಟ್ ಇರ್ತದೆ. ಯಾರು ಅದನ್ನು ಯಾರು ನಿಲ್ಲಿಸೋರು ಆ ರಸ್ತೆಗಳನ್ನು ಆ ಮಹಾವೀರ ಸರ್ಕಲ್ದಿಂದ ಅಲ್ಲಿ ಹೋಗಿ ಮುಟ್ಟಬಾರ್ದು. ಒಂದು 4 ಜನರ ಅನುಕೂಲಕ್ಕೆ ಕೋರ್ಟ್ದಾಗ ಡಿಲೇ ಮಾಡಿದ್ರಿ ಅಂದರೆ ಎಷ್ಟು ಜನರಿಗೆ ಅದರ ಅನುಕೂಲ ಆಗ್ತದೆ ಅಂತಕ್ಕಂಥ ಪರಿಜ್ಞಾನಗಳು ಆಡಳಿತ ವ್ಯವಸ್ಥೆಗೂ ಇರಬೇಕಾಗ್ತದೆ, ಘನವೆತ್ತ ನ್ಯಾಯಾಂಗದ ವ್ಯವಸ್ಥೆಗೂ ಇರಬೇಕಾಗ್ತದೆ ಅಂತೇಳಿ ನನ್ನ ಸೂಕ್ಷ್ಮ ಭಾವನೆ. ಅವ್ರ ಬಗ್ಗೆ ನಮಗೆ ಗೌರವ ಅಂದರೆ ಕೆಲವು ವಿಚಾರಗಳು ಜನರ ಸಮಸ್ಯೆಗಳನ್ನು ಸ್ಪಂದಿಸಬೇಕಾಗ್ತದೆ. ನೀವು ಟೈಮ್ ಬೌಂಡ್ ಹಾಕಿ ಡಿಸಿಷನ್ಸ್ ತೊಗೊಳ್ಳಿಲ್ಲ ಅಂದರೆ ಅದರ ಅಲ್ಟಿಮೇಟ್ ಇಂಪ್ಯಾಕ್ಟ್ ಯಾರ ಮೇಲೆ ಆಗ್ತದೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ನಾನು ಅದನ್ನು ಬೇರೆ ರೀತಿಯೊಳಗೆ ಗಮನಿಸಿರ್ತಕ್ಕಂಥ ಪ್ರಯತ್ನ ಮಾಡೋದು. ಸಬ್ ಲೋಗೋ ಸೇ ಗುಜಾರಿಶ್ ಕರ್ತಾ ಹೂ ಆಪ್ ಸಬ್ ಲೋಗ್ ಆಯಿಯೆ ಹಮಾರೆ ನಯೆ ನಯೆ ವರೈಟಿ ಕೆ ಚಾಯ್ ಕೋ ಟೇಸ್ಟ್ ಕೀಜಿಯೆ ಅಲ್ಹಮ್ದುಲಿಲ್ಲಾಹ್ ಆಪ್ಕೋ ಪಸಂದ್ ಆಯೆಗಿ ಔರ್ ಶಿಕಾಯತ್ ಕಾ ಕೋಯಿ ಮೌಕಾ ನಹೀ ಮಿಲೇಗಾ ಇನ್ಶಾಅಲ್ಲಾಹ್. इंडी के टीपू सुल्तान सर्कल में थोड़ी दिन पहले स्टार नाम से चाय होटल की ओपनिंग स्टार फ्रेंचाइजी के मालिक के हाथों हुई है। इस होटल में आपको एक से बढ़कर एक चाय मिलेगी और एक से बढ़कर एक मिठाई, टोस्ट, बिस्किट्स, मस्का ब्रेड वगैरह मिलेंगे और हर चाय का अपना एक अलग अलग स्वाद इस होटल में आपको मिलेगा। अगर आपको चाय की तलब है तो स्टार टी कैफे आपके लिए तैयार है। रابطے के लिए आप इन नंबरों पर कॉन्टैक्ट कर सकते हैं। यूसुफ अड्डे वाले 7676191193, जमीर चौधरी 9945088402 पर।